गाड़ी कल्तन आगे बेबी हम बोर्ड अंत बर्क हमें ओडिसदाने हिंदे राइट लेफ्ट ऐन नोड़ता है बैड थिंग आयु ने टू वीलर कल्तन आगे अदे नानु पुटेनहळ्ळि पोलिस स्टेशन के कंप्लेंट कोडक्के होगिदीनि आक्चुअली नानु नेन्ने कंप्लेंट कोडक्के होगिद्दे अल्ली डीटेल्स एल्ल इट्कोंड्रु कल्तन आग तक्षण पोलिस एमर्जेंसी नंबर 112 गे काल् माडिदे अवरु होय्सडन्नु कळिसिद्रु और बंद इन 15 निमिषदल्लि कल्तन आगिद्दु ನನಲ್ಲಿ ಒಂದು ಮೆಡಿಕಲ್ ಶಾಪಲ್ಲಿ ಎಲ್ಲ ಮೆಡಿಸಿನ್ಸ್ ತಗೊಂಡಿದ್ದೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇತ್ತು ತಗೊಳ್ಳೋಷ್ಟೊತ್ತಿಗೆ ಇಲ್ಲಿ ಈ ಥರ ಕಳ್ತನ ಆಗಿತ್ತು ಹೋಗಿ ಒಂದ್ಸತಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಆದರೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಅದೇ ಡೀಟೇಲ್ಸ್ ತಗೊಂಡ್ರು ಆಮೇಲೆ ಏನು ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಏನು ಆಗಲಿಲ್ಲ ಏಕೆಂದರೆ ಅವ್ರು ಕೇಳಿದೆ ನಾನು ಏನು ನನಗೆ ಏನು ಸ್ಲಿಪ್ಪು ಅಥವಾ ಕಂಪ್ಲೇಂಟ್ ನಂಬರು ಏನು ಕೊಡಲ್ವಾ ಅಂತ ಕೇಳಿದ್ರೆ ಅವರು ಸಾಹೇಬ್ರು ಇಲ್ಲ ಸಾಹೇಬ್ರು ಬರಬೇಕು ಅಂತ ಹೇಳಿದ್ರು ಮೋಸ್ಟ್ಲಿ ಸಾಹೇಬ್ರು ಅಂದರೆ ಐ ಥಿಂಕ್ ಪಿ ಐ ಅನ್ಸುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ 3-star ಏನೋ ಹಾಕ್ಕೊಂಡಿರ್ತಾರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಏನು ಅಂತ ಮೋಸ್ಟ್ಲಿ ಅವ್ರು ಇರ್ಬೋದು ಅಂತ ಅನ್ಕೊತೀನಿ ಸೊ ಅದಕ್ಕೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದೆ ಕಾಲ್ ಮಾಡಿದಾಗ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಬೆಳಗ್ಗೆ 9 ಆಗಿರ್ಬೋದೀಗ 8:30 ಅದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಕಂಪ್ಲೇಂಟ್ ಲೆಟರು ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಪಿ ಎಲ್ಲು ಗಾಡಿ ಇನ್ಶೂರೆನ್ಸು ಎಲ್ಲ ಪ್ರಿಂಟೌಟ್ ತಗೊಳಕ್ಕೆ ನೋಡ್ತಾ ಇದ್ದೀನಿ ನಮ್ಮ ಮನೇಲಿ ಪ್ರಿಂಟೌಟ್ ಇಲ್ಲ ಪ್ರಿಂಟರ್ ಇಲ್ಲ ಇಲ್ಲಿ ಯಾವಾಗ ಲಾಕ್ಡೌನ್ ಇರೋದ್ರಿಂದ ಐ ಡೋಂಟ್ ನೋ ಈ ಪ್ರಿಂಟೌಟ್ ಅಂಗಡಿಗಳು ಓಪನ್ ಆಗಿರುತ್ತೋ ಏನಂತ ಇಲ್ಲಿ ಆ್ಯಕ್ಚುಲಿ ಅದೊಂದು ಇತ್ತು ಪ್ರಿಂಟೌಟ್ ಅಂಗಡಿ ಇದೆ ಬಟ್ ಅದು ಇವಾಗ ಬೆಳಗ್ಗೆ ಆಗಿರೋದ್ರಿಂದ ಬಾಗಿಲು ಹಾಕಿದ್ದಾರೆ ಆಮೇಲೆ ಅವರು ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಷ್ಟು ಬೇಗ ಯಾಕೆ ಹೋಗ್ತಿದ್ದೀನಿ ಅಂದರೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಾಲ್ ಮಾಡಿದಾಗ ಅವರು ಯಾವಾಗ ಬರ್ತಾರೆ ಪೊಲೀಸು ಯಾವಾಗ ಬರ್ತಾರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಹಿಂಗೆ ಅರ್ಧ ಗಂಟೆ ಇದ್ದು ಅರ್ಧ ಗಂಟೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಅನ್ಸರ್ಟಿನಿಟಿ ಇರೋದ್ರಿಂದ ಐ ಡೋಂಟ್ ನೋ ಪ್ರಿಂಟೌಟ್ ಸಿಗಲ್ಲ ಅನಿಸುತ್ತೆ ಇಲ್ಲೇ ಚೆಕ್ ಮಾಡ್ತಿದ್ದೀನಿ ಯಾವ್ದಾರು ಅಂಗಡಿಗಳು ಇರುತ್ತಾ ಅಂತ ಇಲ್ಲ ಅಂದರೆ ಪೊಲೀಸ್ ಸ್ಟೇಷನಲ್ಲೇ ಪ್ರಿಂಟರ್ ಇರುತ್ತೆ ಅಲ್ಲೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡಿ ಲಾಕ್ಡೌನ್ ಆಗಿರೋದ್ರಿಂದ ಈ ಥರ ಎಲ್ಲೂ ಪ್ರಿಂಟರ್ ಇಲ್ಲ ಸೊ ನೀವು ಅಂತ ಪ್ರಿಂಟರ್ ತೆಗಿತೀರಾ ಅಂತ ಆಮೇಲೆ ಒಂದು ತಪ್ಪು ನನ್ನ ಕಡೆಯಿಂದ ಏನಾಗಿದ್ದು ಅಂದರೆ 15 ಮಿನಿಟ್ಸಲ್ಲಿ ನಾನು ಗಾಡಿನ ಲಾಕ್ ಮಾಡಿರಲಿಲ್ಲ ಕೀ ಗಾಡಿ ಒಳಗಡೆನೇ ಇತ್ತು ಗಾಡಿ ಒಳಗಡೆ ಇದ್ದಿದ್ದು ಮೆಡಿಸಿನ್ ತೊಗೊಂಡು ಆಚೆ ಬರೋಷ್ಟೊತ್ತಿಗೆ ಕಳ್ತನ ಆಗಿದೆ ನಾನು ಫಾರ್ಮಸಿ ಅಂಗಡೀಲಿ CCTV ಇತ್ತು CCTVಲಿ ಫುಲ್ಲು ರೆಕಾರ್ಡ್ ಆಗಿಲ್ಲ ಬರೀ ಫ್ರಂಟ್ ಟೈರ್ ಇರುತ್ತಲ್ಲ ಫ್ರಂಟ್ ಟೈರ್ ಮಾತ್ರ ಕ್ಯಾಪ್ಚರ್ ಆಗಿದೆ ಅಲ್ಲಿ ನಂದು ಗಾಡಿ ನಿಂತಿರೋದು ಎಲ್ಲ ಕಲರ್ದು ಗೊತ್ತಾಗಿದೆ ಅವನು ಎಷ್ಟು ಬೇಗ ತೊಗೊಂಡು ಹೋಗಿದ್ದಾನೆ ಅಂದರೆ ವಿತಿನ್ ಅ ಫ್ಲ್ಯಾಶ್ ನಡ್ಕೊಂಡು ಹೋಗಿದ್ದು ಅವ್ನಿಗೆ ಗೊತ್ತಾಗ್ತಿದೆ ಲಾಕ್ ಇದೆ ಅಂತ ಅದನ್ನು ಅಡ್ವಾಂಟೇಜ್ ತೊಗೊಂಡು ಇನ್ನೇನು ವಾಕ್ ಮಾಡಿದ್ದಾನೆ ಹಂಗೆ ಜಂಪ್ ಆಗಿ ಗಾಡೀಲಿ ಝೂಮಿ ಅಂತ ಹೋಗಿದ್ದಾನೆ ನನಗೆ ಯಾವುದೇ ಥರದ ಹೋಪ್ಸ್ ಇಟ್ಕೊಂಡಿಲ್ಲ ಆ್ಯಕ್ಚುಲಿ ಇದು ಹೊಸ ಗಾಡಿನೇ ಆಗಿತ್ತು ಹೊಸ ಗಾಡಿ ಆಗಿದ್ದ ಸ್ವಲ್ಪ ನನಗೆ ಬೇಜಾರು ಆಗಿದೆ ಇನ್ನೂ ಐ ಥಿಂಕ್ 2-3 ವಾರ ಬೇಜಾರು ಆಗೇ ಇರುತ್ತೆ ಬಿಕಾಸ್ ಯಾವುದೇ ವೆಹಿಕಲ್ಲು ನೀವು ತೊಗೊಂಡ್ರೆ ಇಟ್ಸ್ ಲೈಕ್ ಇಟ್ಸ್ ಕ್ಲೋಸ್ ಟು ಯುವರ್ ಹಾರ್ಟ್ ಅಲ್ವಾ ಫೋನೇ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಆಲ್ಮೋಸ್ಟ್ ಡೈಲಿ ಅಥವಾ ಇಟ್ ನಾಟ್ ಡೈಲಿ ಅಟ್ಲೀಸ್ಟ್ ಒಂದು ವೀಕ್ಲಿ ಈ ಲಾಕ್ಡೌನ್ ಆಗೋದನ್ನು ಯೂಸ್ ಮಾಡ್ತಿರಲಿಲ್ಲ ಬಟ್ ಸ್ಟಿಲ್ ತುಂಬ ಕ್ಲೋಸ್ ಆಗಿತ್ತು ಬಟ್ ಎಲ್ಲ ಏನೋ ಹೇಳ್ತಾರಲ್ಲ ಈಸಿಲಿ ನಾನು ಆ ಥರ ಮಾಡಲ್ಲ ನೆಗ್ಲಿಜೆನ್ಸ್ ಇಲ್ಲ ನಂದು ಯಾವಾಗ ಏನೋ ಗಾಡಿ ನಿಲ್ಲಿಸ್ಬೇಕಾದ್ರೆ ತಕ್ಷಣ ಲಾಕ್ ಮಾಡೇ ಮಾಡ್ತೀನಿ ನಾನು ಬಟ್ ಅದೊಂದು ಇವತ್ತೊಂದು ದಿವಸ ನಿನ್ನೆ ಒಂದು ದಿವಸ ಆ ಥರ ಮಾಡಿದ್ದರಿಂದ ವಿತಿನ್ ಅ ಫ್ಲ್ಯಾಶು ಗಾಡಿ ಕಳ್ತನ ಅಂತಿದೆ
ಗಾಡಿ ಕಳ್ಳತನ ಆಗಿದ್ದು ಇಲ್ಲ ಇಲ್ಲ ಇಲ್ಲಿಂದ ಮುಂದೆ ಸ್ಟ್ರೈಟ್ ಹೋಗಿದಾನೆ ಐ ಡೋಂಟ್ ನೋ ಈ ಲೆಫ್ಟ್ ಅಲ್ಲಿ ಡೆಡ್ ಇದೆ ಸೊ ಈ ಏರಿಯಾಗೆ ಹೋಗಕ್ಕೆ ಆಗಿರಕ್ಕೆ ಸಾಧ್ಯ ಇಲ್ಲ ಆಮೇಲೆ ಹಿಂದೆ ಸುಮಾರು ಗ್ಯಾರೇಜ್ ಅಂಗಡಿಗಳಿದೆ ನನಗೆ ಅಲ್ಲೇ ಸಸ್ಪಿಷನ್ ಇದೆ ಅದಕ್ಕೆ ಒಂದು ರೌಂಡ್ ಹಾಕೊಂಡು ಹೋಗುತ್ತೆ ಇಲ್ಲಿ ರೈಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಮಾಡ್ತಿದ್ದೀನಿ ಇಲ್ಲಿ ಲೆಫ್ಟ್ ಟರ್ನ್ ತೊಗೊಂಡ್ರೆ ಇಲ್ಲೆಲ್ಲ ಸುಮಾರು ಈ ಗ್ಯಾರೇಜ್ ಶಾಪ್ಸು ಎಲ್ಲ ಇರುತ್ತೆ ಅದಕ್ಕೆ ಈ ಕಡೆ ಬಂದಿದ್ದೀನಿ ಆಮೇಲೆ ಅಲ್ಲಿ ಮುಂದೆ ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡಿಸ್ದೆ ಎಲ್ಲ ಕರೆಕ್ಟಾಗಿ ರೋಡ್ ಸೈಡಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ಅದಕ್ಕೆ ನೋಡೋಣ ಏನಾದರೂ ಗಾಡಿ ಯೂಶ್ವಲಿ ಪೋಲಿಯೋ ಕಳ್ಳರು ಎಲ್ಲ ತದ್ದಿತ್ತು ನೆಕ್ಸ್ಟ್ ದಿವಸನೇ ಎಲ್ಲ ರೋಡ್ ಮುಂದೆ ಎಲ್ಲ ತರಲ್ಲ ಈಧರ್ ಅವರು ರೀಪೇಂಟ್ ಮಾಡಿಸ್ತಾರೆ ಇಲ್ಲಾಂದರೆ ಗಾಡಿ ನಂಬರ್ ಪ್ಲೇಟೇ ಚೇಂಜ್ ಮಾಡಿಸ್ತಾರೆ ಬಟ್ ಒಂದಂತೂ ನಿಜ ಈಗ ಡಿಜಿಟಲೈಸ್ ಆಗಿದೆ ಈಗ ರಿಜಿಸ್ಟ್ರೇಷನ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಮೊಬೈಲ್ ನಂಬರ್ ಲಿಂಕ್ ಜೊತೆಗೆ ಈ ಚಾಸಿಸ್ ನಂಬರು ಇಂಜಿನ್ ನಂಬರು ಅದೆಲ್ಲ ಲಿಂಕ್ ಆಗಿರುತ್ತೆ ಸೊ ಈ ಕಳ್ಳತನ ಮಾಡಿರೋನು ಬೇರೆಯವರಿಗೆ ಸೆಲ್ ಮಾಡಬೇಕಾದ್ರೆ ಆರ್ ಟಿ ಓಲಿ ರಿಕ್ವೆಸ್ಟ್ ಮಾಡಬೇಕು ಆರ್ ಟಿ ಓಲಿ ರಿಜಿಸ್ಟ್ರೇಷನ್ ಎಲ್ಲ ಓನರ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇರುತ್ತೆ ಸೊ ಆವಾಗ ಅವರೆಲ್ಲ ಚೆಕ್ ಮಾಡ್ತಾರೆ ಕೆ ವೈ ಸಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡ್ತಾರೆ ಅವರೇ ಓನರ ಅಥವಾ ಈ ವೆಹಿಕಲ್ಲು ಸ್ಟೋಲನ್ ಅಂತ ರಿಪೋರ್ಟ್ ಆಗಿದೆ ಪೊಲೀಸ್ಗೆ ಅದೆಲ್ಲ ಚೆಕ್ ಮಾಡ್ತಾರೆ ನೋಡೋಣ ಬಟ್ ಹೋಪ್ಸ್ ಅಂತೂ ಇಲ್ಲ ಆವಾಗಲೇ ಹೇಳಿದಾಗ ಈ ಏರಿಯಾದಲ್ಲಿ ಸಖತ್ತು ಒಂಥರ ಗಲೀಜು ಜನಗಳು ಕೋಲಿ ಹುಡುಗರೆಲ್ಲ ಸುಮಾರು ಇದ್ದಾರೆ ವೀಲಿಂಗ್ ಮಾಡೋರು ಸೊ ನನಗೆ ಒಂದು ರೌಂಡ್ ಹಾಕೊಂಡು ನೋಡೋಣ ಅದರ ಸಿಗುತ್ತಾ ಏನು ಅಂತ ನೋಡೋಣ ಸೊ ಬೆಂಗಳೂರು ಪೊಲೀಸರು ಕುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನವರು 3 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಎಫ್ ಐ ಆರ್ ಕಾಪಿ ತೊಗೊಂಡೋಗಿ ಅಂತ ಹೇಳಿದ್ದಾರೆ ಬಟ್ ತುಂಬ ತುಂಬ ಅಂದರೆ ತುಂಬ ಬ್ಯೂರಾಕ್ರಸಿ ಆ್ಯಕ್ಚುಲಿ ಬೈಕು ಕಳ್ಳತನ ಆಗಿದ್ದು ನಿನ್ನೆ 11:30 ಕಳ್ಳತನ ಆದ ತಕ್ಷಣ ನಾನು 112ಗೆ ಕಾಲ್ ಮಾಡಿದ್ಮೇಲೆ ಅವರು ಕೊಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಫಾರ್ಮಲಾಗಿ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ಅಂತ ಹೇಳಿದೆ ಒಂದು 12 ಗಂಟೆಗೆ ರೀಚ್ ಆದಾಗ 12:30 ರೀಚ್ ಆದಾಗ ಆಲ್ಮೋಸ್ಟ್ 2:30-3 ಗಂಟೆ ತನಕ ನಿಲ್ಸಿದ್ದಾರೆ 3 ಗಂಟೆ ತನಕ ನಿಲ್ಲಿಸಿ ಏನೂ ಆಗಲ್ಲ ಇನ್ನೂ ಬಂದಿಲ್ಲ ಅಂದರೆ ಯಾರೋ ಎಸ್ ಐ ಇರಬೇಕಂತೆ ಎಸ್ ಐನೋ ಪಿ ಐನೋ ಗೊತ್ತಿಲ್ಲ ಅವ್ರು ಯಾರೋ ಮೇನ್ ಸಾಹೇಬರು ಅಂತ ಕರೀತಾರೆ ಆ ಸಾಹೇಬರು ಬಂದೇ ಇಲ್ಲ ಈಗ ಕೇಳಿದ್ರೆ ಯಾವಾಗಲೂ ರೌಂಡ್ಸಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಅವ್ರು ಇಲ್ಲ ಅಂದರೆ ಕಂಪ್ಲೇಂಟ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವಾಗ ನಾನೇನೋ ಒಂದು ಸ್ವಲ್ಪ ಎನರ್ಜಿ ಇರೋನು ವೇಟ್ ಮಾಡ್ಬೋದು ಬಟ್ ವಾಟ್ ಇಫ್ ಈಗ ಯಾರೋ ಓಲ್ಡ್ ಪರ್ಸನ್ ಎಲ್ಡರ್ಲಿ ಪರ್ಸನ್ ಎಲ್ಲ ನಿಂತ್ಕೊಂಡು ಅವ್ರಿಗೆ ನಿಜವಾಗ್ಲೂ ಕಾಯೋಕ್ಕೆ ಸಾಧ್ಯ ಇದೆಯಾ ಅದು ಈ ಲಾಕ್ಡೌನಲ್ಲಿ ಸೊ ನನ್ನ ಪ್ರಶ್ನೆ ಏನು ಅಂದರೆ ಪೊಲೀಸು ಮೇನ್ ಪೊಲೀಸ್ ಇನ್ಸ್ಪೆಕ್ಟರ್ ಇರಲೇಬೇಕಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅದನ್ನು ನನಗೆ ಅರ್ಥ ಆಗ್ತಿಲ್ಲ ಅದು ಎಲ್ಲರ ರೂಲ್ ಬುಕ್ಕಲ್ಲಿ ಬರ್ತಿದೆಯಾ ಈ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು ಅಂದರೆ ಮೇನ್ ಪೊಲೀಸ್ ಅವರು ಇರಲೇಬೇಕು ಅಂತ ನಿನ್ನೆ 3 ಗಂಟೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಹೋಗಿ ನಾನು 1:30 ತನಕ ವೆಯ್ಟ್ ಮಾಡಿದ್ದೀನಿ ಅಲ್ಲಿ 1:30 ತನಕ ವೆಯ್ಟ್ ಮಾಡಿದ್ದೀನಿ ಅಲ್ಲಿ ಅದು ನನಗೆ ಬಂದು ಆವಾಗ ಇನ್ನೂ ಬಂದಿರಲಿಲ್ಲ ಮೇನ್ ಪೊಲೀಸ್ ಸಾಹೇಬರು ಅಂತ ಹೇಳ್ತಾರಲ್ಲ ಅವರಿನ್ನೂ ಬಂದಿರಲಿಲ್ಲ ಸೊ ಆವಾಗ ಇನ್ನೂ ಅದೇ ಥರ ಹೇಳ್ತಿದ್ರು ಬಂದಿಲ್ಲ ನಾವೇನೂ ಮಾಡೋಕ್ಕಾಗಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ನಾನು ನನಗೆ ಒಂದು ನಾನು ಯಾವತ್ತೂ ಈ ಥರ ಮಾಡಿಲ್ಲ ಬಟ್ ನಾನು ರೆಕಮೆಂಡು ಮಾಡಲ್ಲ ಈ ಥರ ಬಿಕಾಸ್ ನನಗೆ 1-2 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ಕಾಲ್ ಮಾಡಿಸಿ 3-4 ಕಾಲ್ ಮಾಡಿಸಿ ಆದರೆ ಅವರು ಮಾತಾಡಿದ ಮೇಲೆ ಅವರು ಒಪ್ಕೊಂಡಿದ್ದು ಎಫ್ ಐ ಆರ್ ಹೌದು ರಿಜಿಸ್ಟರ್ ಮಾಡಬಹುದು ಅಂತ ಹೇಳಿದ್ದಕ್ಕೆ ಆ ಸಾಹೇಬರಿಗೆ ಅವರಿಗೆಲ್ಲ ಕಾಲ್ ಮಾಡಿದ್ದಾರೆ ಈ ಥರ ಬಂದಿದ್ದಾರೆ ಏನಕ್ಕೆ ಕಂಪ್ಲೇಂಟ್ ತೊಗೊತಿಲ್ಲ ಅಂತ ಅವ್ರ ಕೈಯಲ್ಲಿಂದ ಹೇಳಿಸಿದ್ರು ನೋಡೋಣ ಎಫ್ ಐ ಆರ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಹೋಗ್ತಿದ್ದೀನಿ ಇನ್ನೇನಿದೆ ನೆಕ್ಸ್ಟ್ ಕ್ರಾಸಲ್ಲೇ
ಮೋಸ್ಟ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಇಲ್ಲೆಲ್ಲ ಇವಾಗೆಲ್ಲ ಅದಕ್ಕೆಲ್ಲ ರೆಕಾರ್ಡೆಲ್ಲ ಮಾಡೋಕ್ಕೆ ಹೋಗಲ್ಲ, ಆಮೇಲೆ ಅದಕ್ಕೂ ಫ್ರೀ ತೆಗಿತಾರೆ. ಯಾವನೋ ನೀನು ಈಗಾಗಲೇ ಹೇಳಿದ್ದಾರೆ ಆ್ಯಕ್ಚುಲಿ, ಫೈರ್ ಆಫೀಸ್ಗೆಲ್ಲ ಕಾಲ್ ಮಾಡ್ತಿರಲ್ಲ ನೀವು ಅಂತ. ನೋಡೋಣ, ನಿನ್ನೆ ಫೈನಲಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ. ಆ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗಬೇಕಾದ್ರೂ ಅದರಲ್ಲಿ ಈ ಜಾತಿ ಕೇಳ್ತಿದ್ದಾರೆ, ಕಾಸ್ಟ್. ಸೊ ನನ್ನ ಕ್ವಶನ್ನು, ಈ ಸ್ಟೋಲನ್ ವೆಹಿಕಲ್ಲು ಈ ಜನರಲ್ ಮೆರಿಟು ಆ ಥರ ಕೋಟದಲ್ಲಿದ್ದರೆ ಅವರಿಗೇನು ಅವ್ರಿಗೆ ಕರೆಕ್ಟಾಗಿ ಹುಡುಕಲ್ವಾ? ಬರೀ ಬೇರೆ ಜಾತಿಯವ್ರು ಕೆಲ ಜಾತಿಯವ್ರು ಇದ್ದರೆ ಮಾತ್ರ ಹುಡುಕೋದು ಅಂತಾನೆ? ಸೀರಿಯಸ್ಲಿ ಇದು ಯಾವ ಸಿಸ್ಟಮ್ ಅಂತ ಅರ್ಥ ಆಗ್ತಿಲ್ಲ.